ನಮಸ್ಕಾರಗಳು ಈ ದಿನದ ಶೀರ್ಷಿಕೆ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ ಇಂದಿನ ಆರಾಧನೆಗಾಗಿ ಯೆಶಾಯನು ಬರೆದ ಗ್ರಂಥ ಅಧ್ಯಾಯ 26 ವಚನ 3 ಅನ್ನು ಆಧರಿಸಿದೆ ವಚನ 3 ಅನ್ನು ಓದೋಣ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಮನಸ್ಸು ಸ್ಥಿರವಾಗಿರುವವರು ದೇವರ ಮೇಲೆ ನಂಬಿಕೆ ಇರುವುದರಿಂದ ನೀವು ಪರಿಪೂರ್ಣ ಶಾಂತಿಯಿಂದ ಇರುತ್ತೀರಿ ಈ ದಿನ ಕುಟುಂಬಗಳ ನಡುವೆ ಮತ್ತು ದೇಶಗಳ ನಡುವೆ ಹೆಚ್ಚು ಬೇಡಿಕೆ ಇರುವ ಒಂದು ವಿಷಯ ಶಾಂತಿ ಶಾಂತಿಯ ಕೊರತೆಯಿಂದಾಗಿ ಕುಟುಂಬಗಳಲ್ಲಿ ತೊಂದರೆ ಉಂಟಾಗುತ್ತದೆ ದೇಶ ದೇಶಗಳ ಮೇಲೆ ಭಯ ಉಂಟುಮಾಡುವಂತ ಸಂದರ್ಭಗಳು ಅಧಿಕವಾಗಿವೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಶಾಂತಿಯನ್ನು ಬಯಸುತ್ತೀವಲ್ಲವೇ ಯೇಸುವಿನ ಶಿಷ್ಯರಾದ ನಾವು ಸಹ ಕೆಲವೊಮ್ಮೆ ಸಮಾಧಾನವಾಗಿರಲು ಕಷ್ಟಪಡುತ್ತೇವಲ್ಲ ಇಂದಿನ ದೊಡ್ಡ ಪ್ರಶ್ನೆ ಎಂದರೆ ನಾನು ಪರಿಪೂರ್ಣ ಶಾಂತಿಯನ್ನು ಹೇಗೆ ಹೊಂದುವುದು ಯೆಹೋವನೇ ಬಂಡೆಯು ಆತನ ಮೇಲಿನ ನಂಬಿಕೆಯಿಂದಾಗಿ ಸ್ಥಿರವಾದ ಮನಸ್ಸಿಗೆ ಶಾಶ್ವತ ರಕ್ಷಣೆ ದೊರಕುವುದು ಶಾಂತಿಗಾಗಿ ನೀವು ಎಲ್ಲಿ ಓಡುತ್ತೀರಿ ಅದಕ್ಕೆ ಉತ್ತರವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ನಿನ್ನ ನಂಬಿಕೆ ಎಲ್ಲಿದೆ ಅಥವಾ ನನ್ನ ನಂಬಿಕೆ ಎಲ್ಲಿದೆ ವಚನ 3 ರಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿವಿ ಅವನಿಗೆ ನನ್ನಲ್ಲಿ ಭರವಸೆವಿದೆ ಎಂದು ಹೇಳುತ್ತದೆ ಸ್ಥಿರತೆ ಎಂಬುದರ ಅರ್ಥ ನಂಬಿಕೆ ಇಳ್ಳವರು ನಿಷ್ಠಾವಂತರು ತಮ್ಮ ಕ್ರಿಯೆಗಳಲ್ಲಿ ಮತ್ತು ಗುರಿಗಳಲ್ಲಿ ಎಂದಿಗೂ ಬದಲಾಗುವುದಿಲ್ಲ ಸಹೋದರ ಲೂಸಿ ಎಂಬುವರು ತನ್ನ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಈ ಲಾಕ್ಡೌನ್ ಸಮಯದಲ್ಲಿ ತನ್ನ ಮನೆಯಲ್ಲಿರುವ ಕೆಲಸ ಅಡಿಗೆ ಮಾಡುವುದು ಮತ್ತು ಸ್ವಚ್ಛಗೊಳಿಸುವುದು ಮತ್ತು ಅನೇಕ ಜವಾಬ್ದಾರಿಗಳು ಅವರ ಮೇಲೆ ಏರಿದ್ದು ಅವರಿಗೆ ಕ್ಷಮಿಸದಿರುವಿಕೆ ಕೋಪ ಗುಣೂಟಿಕೆ ಮತ್ತು ಕೃತಜ್ಞತೆ ಇಲ್ಲದಿರುವಿಕೆ ಬಹಳವಾಗಿ ಮಾನಸಿಕ ಒತ್ತಡಕ್ಕೆ ಏರಿದ್ದಾರೆ ಅವರು ಈ ರೀತಿಯಾಗಿ ಅಭಿಪ್ರಾಯ ಪಡುತ್ತಾರೆ ನಾನು ದೇವರ ಬಳಿಗೆ ಹೋಗಿ ಅವರಿಗೆ ಕೃತಜ್ಞತೆಗಳಿಂದಲೂ ಮತ್ತು ಸತ್ಯವೇದವನ್ನು ಧ್ಯಾನಿಸುವುದರ ಮೂಲಕ ತನ್ನ ದಿನವನ್ನು ಪ್ರಾರಂಭಿಸಿದಾಗ ಅದು ನನಗೆ ಬಹಳ ಸಹಾಯವಾಗುತ್ತದೆ ತೊಂದರೆಗಳನ್ನು ನಿವಾರಿಸಲು ನನಗೆ ಧೈರ್ಯ ಮತ್ತು ಶಕ್ತಿ ಸಿಗುತ್ತದೆ ಪ್ರತಿದಿನ ನಾವು ನಮ್ಮನ್ನು ಸ್ವತಃ ಪರೀಕ್ಷಿಸಿಕೊಳ್ಳಬೇಕಾಗಿದೆ ನಾವು ದೇವರ ಶಾಂತಿ ಸಮಾಧಾನದಲ್ಲಿ ಜೀವಿಸಿದ್ದೇವೆಯಾ ಎಲ್ಲಾ ಸನ್ನಿವೇಶಗಳಲ್ಲಿ ದೇವರ ಮೇಲೆ ನಂಬಿಕೆ ಇಡುವುದನ್ನು ನಾನು ಕಲಿಯುತ್ತಿದ್ದೇನೆ ನೀವು ಸಹ ಕಲಿಯಿರಿ ಎಂಬುದಾಗಿ ಹೇಳಿದ್ದಾರೆ ಯೋಹಾನ ಬರೆದ ಸುವಾರ್ತೆ 16:33 ರಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಇಲ್ಲಿ ಯೇಸು ನಮ್ಮನ್ನು ಧೈರ್ಯವಾಗಿರಬೇಕೆಂದು ಹೇಳುತ್ತಿದ್ದಾರೆ ಅದರ ಅರ್ಥ ನಿರುತ್ಸಾಹಗೊಳ್ಳಬೇಡ ಸಂಕಟವಿಲ್ಲದ ಶಾಂತಿ ಶಾಂತಿಯಲ್ಲ ಶಾಂತಿಯಿಂದಿರಬಹುದಾದ ಮಾರ್ಗವೆಂದರೆ ಜಗತ್ತನ್ನು ಜಯಿಸಿದ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಮ್ಮ ದೃಷ್ಟಿಕೋನವನ್ನು ಇಡುವುದೇ ಏಕೆಂದರೆ ಪ್ರಾಪಂಚಿಕ ಚಿಂತೆ ನಮ್ಮ ಶಾಂತಿಯನ್ನು ಕಸಿದುಕೊಳ್ಳಬಹುದು ಯೇಸು ಯಾವಾಗಲೂ ತನ್ನ ತಂದೆಯ ಮೇಲೆ ದೃಷ್ಟಿಕೋ ಇಟ್ಟುಕೊಂಡು ಜಗತ್ತನ್ನು ಜಯಿಸಿದನು ಮತ್ತು ನಾವು ಸಹ ಆತನೊಂದಿಗೆ ಜಗತ್ತನ್ನು ಜಯಿಸಬಲ್ಲೆವು ಎಂದು ಭರವಸೆ ನೀಡಿದ್ದಾರೆ ನಾವು ಆತನ ಭರವಸೆಯಿಂದ
ಶಾಂತಿಯನ್ನು ಹೊಂದಬಹುದು. ನಾವು ಪರಿಪೂರ್ಣವಾಗಿ ಭರವಸೆಯುಳ್ಳ ನಮ್ಮ ಸಂಗಾತಿ, ಮಕ್ಕಳು, ಪೋಷಕರು, ಸ್ನೇಹಿತರು, ಸಂಬಂಧಿಕರು, ನಮ್ಮ ಡಿಸೈಪ್ಲರ್ ಮತ್ತು ಸಭಾ ನಾಯಕರ ಮೇಲೆ ಇಟ್ಟಿರುವಂತಹ ನಂಬಿಕೆ ವಿಫಲವಾಗಬಹುದು. ಆದರೆ ನಮ್ಮ ಕರ್ತನಾದ ಯೇಸು ಅಲುಕಲಾರದ ಬಂಡೆಯಾಗಿದ್ದಾರೆ. ಅದು ಎಂದಿಗೂ ಕದಲುವುದಿಲ್ಲ. ಆತನ ಪ್ರೀತಿ ಬಂಡೆಗಿಂತಲೂ ಸ್ಥಿರವಾಗಿರುವುದು. ಈ ದಿನ ನಿಮ್ಮ ಚಿಂತೆ ಮತ್ತು ನಿರಾಶೆಗಳು ಯಾವುವು? ನಿಮ್ಮ ಸಮಸ್ಯೆಗಳು ದೊಡ್ಡವೋ ಅಥವಾ ದೇವರು ದೊಡ್ಡವರೋ? ನಿಮ್ಮ ದೃಷ್ಟಿಕೋನ ಯಾವುದರ ಮೇಲಿದೆ? ಸಮಸ್ಯೆಗಳ ಮೇಲೆಯೋ ಅಥವಾ ಯೇಸುವಿನ ಮೇಲೆಯೋ? ಪ್ರತಿದಿನ ಯೇಸುವಿನೊಂದಿಗೆ ಎಷ್ಟು ಸಮಯವನ್ನು ಕಳೆಯುತ್ತೀರಿ? ಫಿಲಿಪ್ಪಿಗೆ 4:6-7 ಓದುವುದಾದರೆ, ನಾವು ಯಾವ ಸಂಬಂಧವಾಗಿಯೂ ಚಿಂತಿಸದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಮ್ಮ ಎಲ್ಲ ಆತಂಕಗಳನ್ನು ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಕೃತಜ್ಞತೆಗಳಾಗಿ ಪರಿವರ್ತಿಸಿದಾಗ ಶಾಂತಿಯು ನಮ್ಮಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುತ್ತದೆ. ಈ ದಿನ ನಮ್ಮ ಶೀರ್ಷಿಕೆಗೆ ಪ್ರತಿಕ್ರಿಯೆಯನ್ನು ನಾವು ತೋರಿಸುವುದಾದರೆ, ನಮ್ಮ ಎಲ್ಲ ಭಯ ಮತ್ತು ಚಿಂತೆಗಳು ಮತ್ತು ಆತಂಕಗಳನ್ನು ಯೇಸುವಿಗೆ ವಿಜ್ಞಾಪನಾ ರೂಪದಲ್ಲಿ ಬರೆದು ಅದನ್ನು ನಮ್ಮ ಆತ್ಮಿಕ ಸಹೋದರ ಸಹೋದರಿಯರಲ್ಲಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಂಡು ಒಟ್ಟಿಗೆ ಪ್ರಾರ್ಥಿಸಿರಿ. ಆಮೇನ್.